ಚಿಕ್ಕೋಡಿಯಲ್ಲಿ ಕೃಷ್ಣಾ ನದಿಯ ಆರ್ಭಟಕ್ಕೆ ಜನ ಕಂಗಾಲಾಗ್ಬಿಟ್ಟಿದ್ದಾರೆ ರಾಜ್ಯಾದ್ಯಂತ ಆಗ್ತಾ ಇರುವಂತಹ ವರುಣಾರ್ಭಟ ಅದರಲ್ಲೂ ಚಿಕ್ಕೋಡಿ ಭಾಗದಲ್ಲಿ ಕೃಷ್ಣಾ ನದಿಯ ಆರ್ಭಟಕ್ಕೆ ಜನ ಕಂಗಾಲಾಗಿದ್ದಾರೆ ಇಲ್ಲಿ ನದಿ ಇಂಗಳಗಾಂವ ಗ್ರಾಮದ ಪೇರಲ್ ತೋಟದಲ್ಲಿ ಸಂಕಷ್ಟವನ್ನು ಸೃಷ್ಟಿಸಿದೆ ಅಥಣಿ ತಾಲೂಕಿನ ಇಂಗಳಗಾಂವ ಗ್ರಾಮ ಪೇರಲ್ ತೋಟ ಬೋಟ್ನಲ್ಲಿ ಓಡಾಡ್ತಾ ಇರುವಂತಹ ಪೇರಲ್ ತೋಟದ ನಿವಾಸಿಗಳು ಪೇರಲ್ ತೋಟದಲ್ಲಿ ನಲವತ್ತು ಮನೆಗಳ ಜಲಾವೃತವಾಗಿವೆ ಹಾಗೆ ದೇವಸ್ಥಾನಗಳು ಕೂಡ ಜಲಾವೃತವಾಗಿವೆ ಎರಡು ಸಾವಿರದ ಆರು ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲೂ ಕೂಡ ಇದೇ ರೀತಿಯಾಗಿ ಪ್ರವಾಹ ಇತ್ತು ಸೊ ಆಗಲೂ ಕೂಡ ಜನ ಪರಿತಪ್ಸಿದ್ರು ನೋಡಿ ಇಲ್ಲಿ ದೋಣಿಯಲ್ಲೇ ಗ್ರಾಮಸ್ಥರು ಸಂಚಾರ ಮಾಡಬೇಕಾದಂಥ ಪರಿಸ್ಥಿತಿ ಆ ದೋಣಿಯನ್ನು ಕೂಡ ಪಾಪ ಅವರೇ ಹುಡುಗರು ಇರ್ತಾರೆ ಯಾರಿಗಾಗುತ್ತೆ ಅವರೇ ಆ ದೋಣಿಯನ್ನು ಚಲಿಸಬೇಕಾದಂಥ ಒಂದು ಪರಿಸ್ಥಿತಿ ಇದೆ ಸುರಕ್ಷಿತ ಜಾಗಕ್ಕೆ ಈಗ ಶಿಫ್ಟ್ ಮಾಡಿ ಅಂಥೇಳಿ ಗ್ರಾಮಸ್ಥರು ಕೂಡ ಮನವಿ ಮಾಡಿದ್ದಾರೆ ನಮ್ಮ ಪ್ರತಿನಿಧಿ ಸಹದೇವ ಮಾನೆ ಇಲ್ಲಿಂದ ಪ್ರತ್ಯಕ್ಷ ವರದಿ ನೀಡಿದ್ದಾರೆ ಬನ್ನಿ ನೋಡೋಣ ಕೃಷ್ಣಾ ನದಿ ಅಬ್ಬರಕ್ಕೆ ಇದೀಗ ಅತನಿ ತಾಲೂಕಿನ ಸಾಕಷ್ಟು ಗ್ರಾಮಗಳು ನಲುಗ್ತಾ ಇರುವಂಥದ್ದು ಅದರಲ್ಲೂ ಮುಖ್ಯವಾಗಿ ಪೇರಲ್ ತೋಟ ಅನ್ನುವಂಥದ್ದೇನಿದೆ ಅಲ್ಲೂ ಕೂಡ ಸಾಕಷ್ಟು ಮನೆಗಳಿಗೆ ಇದೀಗ ನೀರು ನುಗ್ಗಿರುವಂಥದ್ದು ನಾನೀಗ ತೋರಿಸ್ತಾ ಇದ್ದೇನೆ ಸದ್ಯ ಈಗ ಒಂದು ಬೋಟ್ ಮೂಲಕ ನಾವೀಗ ಒಳಗಡೆ ಭಾಗದಲ್ಲಿ ಬಂದಿದ್ದೇವೆ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅಲ್ಲ ಅನ್ನುವಂಥದ್ದನ್ನು ಕೂಡ ನೀವೀಗ ಗಮನಿಸ್ಬೋದಾಗಿದೆ ಇವೆಲ್ಲವೂ ಕೂಡ ತೋಟದ ಮನೆಗಳಾಗಿದ್ವು ಇಲ್ಲೇ ಸಾಕಷ್ಟು ಕುಟುಂಬಗಳು ವಾಸ ಮಾಡ್ತಾ ಇದ್ವು ಆದರೆ ಈಗ ಏಕಾಏಕಿ ಕೃಷ್ಣಾ ನದಿ ಪ್ರವಾಹಕ್ಕೆ ಸಿಕ್ಕು ಈ ಎಲ್ಲ ಮನೆಗಳು ಈಗಾಗಲೇ ಆಗಿರುವಂಥದ್ದು ಸಾಕಷ್ಟು ಏನು ಕುಟುಂಬಗಳು ಕೂಡ ಇದೀಗ ಎಲ್ಲೋ ಒಂದು ಕಡೆ ಈ ಒಂದು ಪ್ರವಾಹಕ್ಕೆ ಸಿಕ್ಕೊಂಡು ನಲುಗ್ತಾ ಇರುವಂಥದ್ದು ಈ ಭಾಗದಲ್ಲಿ ಹೆಚ್ಚಾಗಿ ಈ ಕೃಷ್ಣಾ ನದಿಯ ಅಬ್ಬರಕ್ಕೆ ಸಾಕಷ್ಟು ಬಾರಿ ಈ ಇಂತಹದ್ದು ಪ್ರವಾಹದ ಪರಿಸ್ಥಿತಿಯನ್ನು ಎದುರಿಸ್ಕೊಂಡು ಬರ್ತಾ ಇದ್ದಾರೆ ಶಾಶ್ವತವಾದಂತಹ ಒಂದು ಪರಿಹಾರ ಕೂಡ ಇವರಿಗೆ ಸಿಗ್ತಾ ಇಲ್ಲ ಸದ್ಯ ಈಗ ಏನು ಕೃಷ್ಣಾ ನದಿ ಮೂರು ಲಕ್ಷ ಕ್ಯೂಸೆಕ್ನಷ್ಟು ಹೊರಹರಿವಿದೆ ಇದರಿಂದ ಸ ಒಂದು ಕಡೆ ಗ್ರಾಮಗಳಿಗೆ ನೀರು ನುಗ್ಗಿದೆ ಅದರ ಜೊತೆಗೆ ಸಾಕಷ್ಟು ಈ ರೀತಿ ಜಮೀನುಗಳಲ್ಲಿದ್ದಂತಹ ಮನೆಗಳಿಗೂ ಕೂಡ ನೀರು ನುಗ್ಗಿದೆ ಹೀಗಾಗಿ ಈ ಭಾಗದ ಜನರು ಒಂದು ಕಡೆ ಆತಂಕಕ್ಕೆ ಒಳಗಾಗಿರುವಂಥದ್ದು ಅದರ ಜೊತೆಗೆ ಸಾಕಷ್ಟು ಹಾನಿ ಕೂಡ ಅನುಭವಿಸ್ತಾ ಇರುವಂಥದ್ದು ಇಲ್ಲಿನ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದರೆ ಸಾಕಷ್ಟು ಎಷ್ಟರ ಮಟ್ಟಿಗೆ ಇಲ್ಲಿ ಪ್ರವಾಹದ ಭೀಕರತೆ ಇದೆ ಅನ್ನುವಂಥದ್ದನ್ನು ತೋರಿಸ್ಬೋದಾಗಿದೆ ಸದ್ಯ ಬೆಳಗಾವಿ ಜಿಲ್ಲೆಯ ಅತಿನಿ ತಾಲೂಕಿನ ಭಾಗದಲ್ಲಿ ಮಾಜಿ ಡಿ ಸಿ ಅವರ ಸ್ವಕ್ಷೇತ್ರ ಲಕ್ಷ್ಮಣ್ ಸವದಿ ಅವರ ಸ್ವಕ್ಷೇತ್ರದ ಸದ್ಯದ ಚಿತ್ರವನ್ನು ತೋರಿಸ್ತಾ ಇದ್ದೇವೆ ಇಲ್ಲಿನ ಪ್ರವಾಹದ ಭೀಕರತೆಯನ್ನು ಈ ಬೋಟ್ ಮೂಲಕನೇ ನೀವು ನೋಡಬಹುದಾಗಿದೆ ಸದ್ಯ ಈಗ ಜನರು ಕಾಲು ದಾರಿ ಮಾಡಿಕೊಂಡಂತಹ ರಸ್ತೆಗಳಲ್ಲೇ ಈಗ ಬೋಟ್ಗಳು ಓಡಾಡುವಂತಹ ಪರಿಸ್ಥಿತಿ ಇದೆ ಅಂತಂದರೆ ಇಲ್ಲಿನ ಸ್ಥಿತಿಗತಿ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದನ್ನು ಕೂಡ ಗಮನಿಸ್ಬೋದಾಗಿದೆ ಮನೆಗಳಲ್ಲಿದ್ದಂತಹ ಸಾಮಗ್ರಿಗಳು ಕಂಪ್ಲೀಟಾಗಿ ಜಲಾವೃತಗೊಂಡಿರುವಂಥದ್ದು ಮನೆಗಳು ಕೂಡ ಭಾಗಶಃ ಆಗಿದ್ದಾವೆ ಸಾಕಷ್ಟು ಏನು ಸಾಮಗ್ರಿಗಳು ಎಲ್ಲವೂ ಕೂಡ ತೇಲ್ಕೊಂಡು ನದಿಯಲ್ಲಿ ಕೂಡ ಹೋಗ್ತಾ ಇರುವಂಥದ್ದು ಹೀಗಾಗಿ ಈ ಒಂದು ಭಾಗದ ಜನರು ಕೂಡ ಸಾಕಷ್ಟು ತೊಂದರೆ ಅನುಭವಿಸ್ತಾ ಇರುವಂತದ್ದು ಮನೆಗಳಿಗೆ ಬೀಗ ಹಾಕೊಂಡು ಈಗಾಗಲೇ ಮನೆಗಳನ್ನ ಖಾಲಿ ಮಾಡ್ಕೊಂಡು ಹೋಗಿರುವಂತದನ್ನು ಕೂಡ ಗಮನಿಸಬಹುದಾಗಿದೆ ಇಲ್ಲಿ ಸರ್ ನೀರ್ ಬಂದೊಂದು ಐದಾರು ದಿನ ಆಯ್ತು ಸರ ಇಲ್ಲಿ ಎಲ್ಲರೂ ಗಂಟು ಮುಟ್ಟೆ ಕಟ್ಕೊಂಡು ಐದಾರು ದಿನ ಆಯ್ತು ಸರ್ ಹೋಗಿ ಅಲ್ಲಿ ತುದಿಯುವಲ್ಕ ಅಂತ ಹೇಳಿ ಹೋಗಿದ್ದಾರೆ ಸರ ಇಲ್ಲಿ ಒಂದು ಸ್ವಲ್ಪ ಇಲ್ಲಿ ಹೊಳಿನೂ ಮಗಳಾಗಿದೆ ಸರ ಇಲ್ಲಿ ಒಂದು ಸ್ವಲ್ಪ ನೀರು ಒಂದು ಐದಾರು ಫುಟ್ ಕಡಕ್ಕೆ ಬರ್ತಾದ್ರೆ ಸರ್ ಡೈರೆಕ್ಟ್ ಮನೆಯೊಳಗೇನೆ ಬರುತ್ತೆ ಸರ್ ಮತ್ತು ನಮ್ಗೆ ತಿರ್ಗಾಳ್ ಕಂಬಿಗಿರಿಗೆ ನಾವು ಅದು ಸರಿಯಾದ ವ್ಯವಸ್ಥೆ ಇಲ್ಲ ಸರ್ ಇನ್ನೂ ಮಾಡಿಕೊಟ್ಟಿಲ್ಲ ಸರ್ ಇದನ್ನ ಹಲವಾರು ಸಾರಿ ನಾವು ನಾವಿನ ಬೇಡಿಕೆಯನ್ನು ಇಟ್ಟಿದ್ದೀವಿ ಆದರೂ ನಮ್ಗೆ ನಾವಿನ್ನೂ ಇಡೇರಿಲ್ಲ ಲಕ್ಷ್ಮಣ ಸೌದಿ ಅವರು ಹೇಳಿದಾರಂತ ಸರ್ ನಾವು ಬರ್ತೈತಿ ಅಂತ ಹೇಳಿದಾರೆ ರೀ ಇನ್ನೂ ಬಂದಿಲ್ಲ ಸರ ಈ ನಾವಿನ ಪರಿಸ್ಥಿತಿ ನೀವೊಂದು ಸ್ವಲ್ಪ ವಿಡಿಯೋ ಮಾಡಿರೋದಾ ಇದು ಮೇಲಾಧಿಕಾರಿ ಒಂದ್ ಸ್ವಲ್ಪ ತಿಳಿಸ್ರಿ ನಮಗೆ ಸರಿಯಾದ ಒಂದು ನಾವ ಬೇಕಿದ್ ವರ್ಷ ವರ್ಷ ನಮಗ್ ಬೇಕಾರದ ನಾವು ನಮಗೆ ಅಮೂಲ್ಯವಾದ ಬೇಕು ವಸ್ತು ಅಂದ್ರೆ ನಮಗೆ ನಾವ ಬೇಕಾಗ್ರಿ ಮತ್ತೆ ಮತ್ತ ನಮಗೀಗ ವರ್ಷ ಈ ನಮ್ಗೆ ಅನಾನುಕೂಲ ಆಗೋದ್ರಿಂದ ನಮ್ಗೊಂದು ಸ್ಥಳಾಂತರ ಬೇಕಾಗಿದೆ ನಮಗೆ ಶಾಶ್ವತ ಪರಿಹಾರ ಬೇಕಾಗಿದೆ ಮತ್ತೆ ಯಾವ ಯಾವ ಅಧಿಕಾರಿ ಬಂದ್ರು ಈ ಸಲ ಹೊಳಿಸ್ಬಾರ ಟೈಮ್ ಬರ್ತಾರ್ರಿ ಮತ್ತೆ ಅದು ಮುಗಿದು ಹೋಗಿ ಬಿಡ್ತಾರೆ ಹಾಗಾದ್ರೆ ನಮಗೆ ಶಾಶ್ವತ ಪರಿಹಾರ ಬೇಕಾಯ್ತು ಅದಕ್ಕೆ ಇದಿಷ್ಟು ಸದ್ಯ ಈಗ ಈ ಒಂದು ಭಾಗದಲ್ಲಿ ಒಂದು ಶಾಶ್ವತ ಪರಿಹಾರ ಬೇಕು ಅದರ ಜೊತೆಗೆ ಈ ಒಂದು ಬೋಟ್ ಗಳು ಏನಿದಾವೆ ಕಂಪ್ಲೀಟ್ ಆಗಿ ಹಳೆಯದಾಗಿದ್ದಾವೆ ಹೀಗಾಗಿ ಹೊಸ ಬೋಟ್ ಗಳನ್ನು ಕೊಡುವಂತ ಕೆಲಸವನ್ನು ಕೂಡ ಮಾಡ್ಬೇಕನ್ನುವಂತ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಳ್ತಾರೆ ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ ಮನೆ ಟಿವಿ ನೈನ್ ಬೆಳಗಾವಿ